ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನೋಪ್ಪ ಸಡನ್ ಆಗಿ ಮಗು ಮಾಡ್ಕೊಳ್ಳಿ ಅಂತ ರೊಚ್ಕಿದ್ದಾರಲ್ಲ, ನಿಮಗಂತೂ ಅರ್ಥನೇ ಆಗ್ತಿಲ್ಲ. ಯಾವತ್ತೂ ಇದ್ದಿದ್ದು ಎಲ್ಲ ಹೊಸದಾಗಿ ಶುರು ಮಾಡ್ಕೊಂಡಿದ್ದಾರೆ. ಇದನ್ನೆಲ್ಲ ಯಾವಾಗ ತಂದಿಟ್ರು? ಹೇಳಲಿ ವಾಪಸ್. ಅಗ್ರಜ ರೌಡಿನಾದ್ನಿ, ಮೇಲ್ಗಡೆ ಇರೋ ಸೆಟಪ್ ನೋಡಿ ಶಾಕ್ ಆಯ್ತಾ? ಹೌದು, ಏನ್ ತೀರ್ಮಾನ ಮಾಡಿದ್ರಿ? ಹ್ಮ್, ಮಗು ಬಗ್ಗೆ ಪ್ಲಾನ್ ಮಾಡ್ತಿದ್ದೀರ ತಾನೆ? ನೀವೆಲ್ಲರೂ ಮಗು ಬೇಕು ಅಂತ ಯಾಕೆ ಇದಕ್ಕಿದ್ದ ಗಟ ಮಾಡ್ತಿದ್ರ ನನಗೆ ಅರ್ಥ ಆಗ್ತಿಲ್ಲ. ಇಷ್ಟು ದಿನ ಏನೂ ಇರಲಿಲ್ಲ, ಏನಿದೆ ಸಡನ್ ಆಗಿ? ನೋಡಿ, ನಮ್ಮ ಮನೆಗೆ ಈಗ ಆರತಿ ವಿಕ್ರಂತ್ ಮಗು ಬರ್ತಾ ಇದೆ. ಮೊದಲು ಅದು ಬರಲಿ, ಆಮೇಲೆ ಬೇಕಾದ್ರೆ ನಮ್ಮ ಮಗು ಬಗ್ಗೆ ಯೋಚನೆ ಮಾಡ್ತೀವಿ. ಹೌದು, ಯಾರ ಮಗು ಆದ್ರೇನು, ಮಗುನೇ ಅಲ್ವಾ? ಮೊದಲು ಆ ಮಗು ಬರಲಿ, ಆಮೇಲೆ ನಮ್ಮ ಮಗು ಬಗ್ಗೆ ಮಾತಾಡೋಣ. ನೀವ್ ಹೇಳ್ದಾಗೆಲ್ಲ ಒಪ್ಕೊಳ್ಳೋದಕ್ಕಾಗಲ್ಲ. ನಮ್ಮ ಮಗು ಬಗ್ಗೆ ಮಾತಾಡಿ, ನಿಮ್ ವಿಷಯನ ಡೈವರ್ಟ್ ಮಾಡೋದಕ್ ನೋಡ್ಬೇಡಿ. ನಾನು ಡೈವರ್ಟ್ ಮಾಡ್ತಿಲ್ಲ, ಇರೋ ಸತ್ಯನ ಹೇಳ್ತಾ. ಬಾಬಾ, ನಿಮ್ ವಿಷಯ ಏನು ಅಂತಾನೆ ಗೊತ್ತಿಲ್ಲ. ನಿಮ್ ತಮ್ಮ ಏನ್ ಹೇಳ್ತಿದ್ದಾರೆ ಗೊತ್ತಾ? ಏನ್ ಹೇಳ್ತಿದ್ದಾನೆ? ನಮ್ ಮಗು ಹುಟ್ಟಿದ್ಮೇಲೆ ಮಗು ಜೊತೆ ಆಟದಕ್ಕೆ ಯಾರು ಇರಲ್ಲ, ಅದು ಒಂಟಿ ಆಗ್ಬಿಡುತ್ತೆ. ಇಲ್ಲ ಅವಳಿ ಜೋಡಿ ಮಗು ಕೊಡು, ಇಲ್ಲ ಇನ್ನೊಂದು ಮಗು ರೆಡಿ ಆಗು ಅಂತಿದ್ದಾರೆ. ವಿಕ್ರಾಂತ್, ವಾಟ್ ಇಸ್ ದಿಸ್? ಯಾರಾದ್ರೂ ಹೀಗೆಲ್ಲ ಮಾತಾಡ್ತಾರೆ? ನೀವು ಈ ತರ ಮಾತಾಡೋದು ತುಂಬಾನೇ ತಪ್ಪು. ನಾನು ಹೇಳಿದ್ದು ತಪ್ಪು ಅಂತ ಒಪ್ಕೊಳ್ತೀನಿ, ಆದ್ರೆ ಅದರಲ್ಲಿ ಅರ್ಥ ಇದೆ ತಾನೆ? ಇವಾಗ ಒಂದೇ ಮಗು ಆಯ್ತು ಅಂತಂದ್ರೆ ಅದು ಒಂಟಿ ಅಂತ ಅನ್ಸಲ್ವಾ? ಅದಕ್ಕೆ ಆಟ ಆಡೋಕೆ ಯಾರಾದ್ರೂ ಬೇಕು ತಾನೆ ಜೊತೆಗೆ? ಅದ್ ಮನ್ಸಿಗೆ ಹಚ್ಕೊಂಡ್ಬಿಟ್ರೆ. ಹೌದೌದೌದೌದು, ಈ ವಿಷಯನ ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ, ನೀವು ಮನ್ಸ್ ಮಾಡ್ಲೇಬೇಕು. ಇನ್ನೊಂದ್ಸಲ ರಿಕ್ವೆಸ್ಟ್ ಮಾಡ್ಕೊಂತೀನಿ, ದಯವಿಟ್ಟು ಒಪ್ಕೊಂಬಿಡಿ ಬಾಸ್. ಹೌದೌದು, ನೀವು ಮನ್ಸ್ ಮಾಡ್ಲೇಬೇಕು, ನನಗೆ ಮೊಮ್ಮಗು ಬೇಕೇ ಬೇಕು. ಹೋರಾಟ ಹೋರಾಟ ಮಗುವಿಗಾಗಿ ಹೋರಾಟ. ಜಿ ಫೈವ್ ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.